ನಾನು ಈ ಸಿನಿಮಾನ ಬಹುಶಃ ನನ್ನ ಎಡಿಟಿಂಗ್ ಟೇಬಲ್ ನಮ್ಮ ತಂಡ ನಾನು ಎಡಿಟಿಂಗ್ ಟೇಬಲ್ ಇಂದ ಹಿಡಿದು ಫೈನಲ್ ಕಾಪಿ ಬರೋ ತನಕ ಕಮ್ಮಿ ಕಮ್ಮಿ ಅಂತಂದ್ರು ಒಂದು 50-40 ಸತಿ ನೋಡಿರ್ಬೋದೇನೋ ನಾನು. ಇನ್ನೂ ಜಾಸ್ತಿ ಆಗಿದ್ರು ಅದೇನು ಅತಿಶಕ್ತಿ ಇಲ್ಲ. 100 ಸತಿ ಸಿನಿಮಾ ನೋಡಿರ್ತೀನಿ ನಾನು. ಒಂದೊಂದು ಫೈನ್ ಟ್ಯೂನಿಂಗ್ ಅಂತ ಹೇಳ್ಬಿಟ್ಟು ಆಮೇಲೆ ರಿಲೀಸ್ ಆದ್ರೆ ಒಂದು ಅಷ್ಟು ಥಿಯೇಟರ್ ವಿಸಿಟ್ಸ್ ಅಂತೆಲ್ಲ ಹೋಗಿದ್ದೆ. ಆದ್ರೆ ಇವತ್ತು ಅವ್ರ ಫ್ಯಾನ್ಸ್ ಗಳ ಜೊತೆ ಕುತ್ಕೊಂಡು ನಾನು ನೋಡಿದ್ದು ಐ ತಿಂಕ್ ಇದು ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಯಾಕೆಂತಂದ್ರೆ ನಾನು ಅದನ್ನ ಹೇಳ್ಕೊಂಬಿದ್ದೀನಿ ಯಾವಾಗಲೂ ಅಷ್ಟೇ, ನನ್ನ ವಾಸ್ತ ಪರಿಚಯ ನಮ್ಗೆ ಮೆಜೆಸ್ಟಿಕ್ ಇಂದಾನೇ ಶುರುವಾಗಿದೆ. ನಾನು ಅಲ್ಲಿಂದ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡ್ ಬಂದೆ. ನೀವ್ ಹೆಂಗ್ ಕೂತಿದ್ರೆ ಹಂಗೆ ನೋಡ್ಕೊಂಡೆ, ಸಿನಿಮಾಗಳನ್ನ ಹಂಗೆ ನೋಡ್ಕೊಂಡೆ, ನಾನು ಎಂಜಾಯ್ ಮಾಡ್ಕೊಂಡು ನಾನು ಬಿಜಿ ನೋಡ್ಕೊಂಡು ಚಪ್ಪಲ್ ಹಿಡ್ಕೊಂಡೆ ಬಂದಂತ ನಾನು. ಸೊ ನನಗೆ ಯಾವಾಗ ಅವಕಾಶ ಸಿಕ್ತು ಈ ತರದ ಒಂದು ಸಿನಿಮಾ ಮಾಡ್ಬೇಕು ಅವ್ರಿಗೆ ಅಂತಂದಾಗ, ನಾನೊಬ್ಬ ಡೈರೆಕ್ಟರ್ ಆಗಿ ಪೆನ್ನು ಪೇಪರ್ ಹಿಡ್ದಿದ್ದಕ್ಕಿಂತ ಜಾಸ್ತಿ ನಿಂತರ ಒಬ್ಬ ಸೆಲೆಬ್ರಿಟಿ ಆಗಿ ಕುತ್ಕೊಂಡು ಏನ್ ನೋಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ, ಏನ್ ತೋರಿಸ್ ನನ್ನ ದರ್ಶನ್ ಸರ್ ಎಲ್ಲರೂ ಇಷ್ಟ ಆಗ್ಬೋದು ಅನ್ನೋ ಪಾಯಿಂಟ್ ಆಫ್ ವ್ಯೂಲೇ ನಾನು ಕತೆಗಳಾಗಲಿ ಎಲ್ಲ ಇಲ್ಲಿವರೆಗೂ ನಾನು ಫಿಲಮ್ ಮಾಡ್ಕೊಂಡು ಬಂದಿರೋದು. ಸೊ ನಿಮ್ಗಳಿಗೆ ಇಷ್ಟ ಆಗ್ತದೆ ಯಾಕೆ ಅಂತಂದ್ರೆ, ಫಸ್ಟ್ ನಾನು ಇಷ್ಟಪಡ್ತಿದ್ದೀನಿ ಅದನ್ನ, ನನಗೆ ಫಸ್ಟ್ ಇಷ್ಟ ಆಗ್ಬೇಕಾಯ್ತು. ನಾನೊಬ್ಬ ಫ್ಯಾನ್ ಆಗಿ ನನಗೆ ಖುಷಿ ಕೊಟ್ಟಾಗಲೇ ಎಲ್ಲರಿಗೂ ಖುಷಿ ಕೊಡುತ್ತೆ ಅನ್ನೋದನ್ನ ಒಂದು ಪ್ರಯತ್ನ ಇತ್ತು. ಅದು ಚೌಕದಲ್ಲಿ ಅವರೊಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ಲಿ, ಅಥವಾ ರಾಬರ್ಟ್ ಅಲ್ಲಿ ಅವ್ರು ತೋರಿಸಿದ ರೀತಿ ಆಗಿರ್ಲಿ, ಅಥವಾ ಅಲ್ಲಿಂದ ಕಾಟೆ ತನಕ ಆಗಿರ್ಲಿ ಆ ಜರ್ನಿ, ಪ್ರತಿಯೊಂದು ಹಂತದಲ್ಲೂ ಅದಕ್ಕಿಂತ ಬೆಟರ್ ಮಾಡ್ಬೇಕು ಅಂತಾನೆ ಮಾಡ್ಕೊಂಡು ಬಂದಂತವನು. ಅಂಡ್ ನನ್ಗೇನು ಅದು ಪ್ರೀತಿ ರಿಸೀವ್ ಆಗಿದೆ ಅದಕ್ಕೆ ಒನ್ ಆಫ್ ದಿ ಮೇಜರ್ ಸ್ಟ್ರೆಂತ್ ನನ್ನ ಜೊತೆ ನಿಂತಿರೋರು ಇಷ್ಟು ಜನ ನನ್ನ ಒಂದು ಟೀಮ್ ಇದು. ಬಹುಶಃ ಸ್ವಲ್ಪ ಕಮ್ಮಿ ಜನಕ್ಕೆ ಎಲ್ಲರದು ಪರಿಚಯ ಇರುತ್ತೆ. ಸೊ ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ನಮ್ಮ ಸುಧಾಕರ್ ಎಸ್ ರಾಜ್, ರಾಬರ್ಟ್ ಕೂಡ ಸುಧಾಕರ್ ಕ್ಯಾಮರಾಮನ್ ಆಗಿದ್ರು. ಅಂಡ್ ಚೌಕದಲ್ಲಿ ಕೂಡ ದರ್ಶನ್ ಸರ್ ಎಪಿಸೋಡ್ಗೆ ಸುಧಾಕರ್ ಶೂಟ್ ಮಾಡಿದ ಆ ಟೈಮಲ್ಲಿ. ಸೊ ಅವಾಗಿಂದಾನು ನಮ್ಮಿಬ್ಬರದು ಆ ಬಾಂಡಿಂಗ್ ಈ ಸಿನಿಮಾ ದರ್ಶನ್ ಸಿನಿಮಾ ಅಂದಾಗ ಒಟ್ಟಿಗೆ ಇದೆ. ಸೊ ಒನ್ ಆಫ್ ದಿ ಮೇಜರ್ ಸ್ಟ್ರೆಂತ್ ಇವತ್ತು ಸಿನಿಮಾ ವಿಷಯಸ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ, ಸೊ ಎಲ್ಲ ಕ್ರೆಡಿಟ್ ಸುಧಾಕರ್ಗೆ ಹೋಗುತ್ತೆ. ಅಂಡ್ ಇದ್ರ ಜೊತೆ ಇನ್ನೊಂದು ಶಕ್ತಿ ನಿಮ್ಮೆಲ್ಲರಿಗೂ ಗೊತ್ತು, ಜಡೇಶ್ ಕ್ಯಾಂಪ್. ಈ ಚಿತ್ರದ ಕತೆ ಸ್ಕ್ರೀನ್ ಪ್ಲೇ ನ ಜಡೇಶ್ ಅವರು ಮಾಡಿದ್ರು ಹೊಸ ಐಡಿಯಾನ ಒಂದು ಬ್ಯಾಕ್ಡ್ರಾಪ್ ನ ಒಂದು ಸಿನಿಮಾ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಯೋಚನೆಯಾಗಿ ಫಸ್ಟ್ ಕೊಟ್ಟಿದ್ದು ಜಡೇಶ್. ಅಲ್ಲಿಂದಾನೆ ಕಾಟೇರ ಶುರುವಾಗಿತ್ತು. ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ರೆಡಿಟ್ ಅಂಡ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಈ ಸಿನಿಮಾಗೆ ಬರೇ ಕತೆ ಆಗಿ ಅಂತಲ್ಲ, ಇಡೀ ಶೂಟಿಂಗ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ರಿಲೀಸ್ ತನಕನು ಕೂಡ, ಈ ರಿಲೀಸ್ ಆಗಿ ಇವತ್ತಿನ ತನಕನು ನನ್ನ ಜೊತೆಗೇನೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ ಜಡೇಶ್. ಅವರು ಡೈರೆಕ್ಟರ್ ಆಗಿ 2 ಫಿಲಮ್ 3 ಫಿಲಮ್ ಆಗಿದ್ರು ಕೂಡ ನನ್ನ ಜೊತೆಗೆ ಅಷ್ಟು ಜೊತೆಗೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಜಡೇಶ್. ಅದಾದ್ಮೇಲೆ ನಮ್ಮ ಸಿನಿಮಾಗಳು ನಾವು ಏನೇ ಶೂಟ್ ಮಾಡ್ಕೊಂಡು ಬಂದ್ಲಿ, ಅದು ನಾವು ಯೂಶುವಲ್ ಆಗಿ ಜಾಸ್ತಿ ಶೂಟ್ ಮಾಡ್ಕೊಂಡು ಬಂದಿರ್ತೀವಿ. ಸಿನಿಮಾ ಮೂವೀಸ್ ಆರ್ ಮೇಡ್ ಆನ್ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ. ಅದೇ ಸಿನಿಮಾ ನಡೆಯೋದು, ಅದೇ ಸಿನಿಮಾ ಆಗೋದು ಯಾವಾಗಲೂ. ಏನ್ ಶೂಟ್ ಮಾಡ್ಕೊಂಡ್ ಬರ್ತೀವಿ ಅಂತಲ್ಲ, ಅದನ್ನ ಹೆಂಗೆ ಫೈನಲ್ ಪ್ರೆಸೆಂಟೇಷನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಂತ. ಸೊ ನಮ್ಮ ಸಿನಿಮಾಗೆ ನಾನಾಗ್ಲಿ, ನಂದಾ ಮಾಡಿರೋ ಸಿನಿಮಾ ಆಗ್ಲಿ, ಅಥವಾ ನಾನು ಇದುವರೆಗೂ ಕ್ರಿಯೇಟಿವ್ ಹೆಡ್ ಆಗಿ ಮಾಡಿರೋ ಸಿನಿಮಾಗಳಲ್ಲಿ ಅದೊಂದು 10-12 ಸಿನಿಮಾ ಆಗಿದ್ರೆ, ಎಷ್ಟೊಂದ್ ಸತಿ ಕ್ಯಾಮರಾಮನ್ಗಳು ಚೇಂಜ್ ಆಗಿದ್ದಾರೆ, ಎಷ್ಟೊಂದು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಆಗಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಚೇಂಜ್ ಆಗಿದ್ದಾರೆ. ಅಷ್ಟು ನಾನು ಮಾಡಿರೋ 12 ಸಿನಿಮಾದಲ್ಲಿ ಚೇಂಜ್ ಆಗಿದ್ದಾರೆ ಇಬ್ರು ಅಂದ್ರೆ, ಒಂದು ನಾನು, ಇನ್ನೊಂದು ನನ್ನ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಸಿನಿಮಾನ ಎಲ್ಲಿ ಲೆಂತ್ ಅನ್ಸುತ್ತೆ, ಎಲ್ಲಿ ಲ್ಯಾಗ್ ಅನ್ಸುತ್ತೆ, ಈ ಶಾರ್ಟ್ ಬೆಸ್ಟ್ ಶಾರ್ಟ್ ಇದೆ ಯೂಸ್ ಮಾಡೋಣ ಅಂತಂದ್ಬಿಟ್ಟು ಒಬ್ಬ ಡೈರೆಕ್ಟರ್ನ ಗೈಡ್ ಮಾಡಿ ಕರ್ಕೊಂಡು ಹೋಗುವಂತ ಒಬ್ಬ ಮೇನ್ ಟೆಕ್ನಿಷಿಯನ್ ಪ್ರಕಾಶ್ ಅವರು. ಸೊ ಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್ ಪ್ರಕಾಶ್. ಅಂಡ್ ಈ ಸಿನಿಮಾದ ನನ್ನ ಸಿನಿಮಾ ನನ್ನ ಎಡಿಟಿಂಗ್ ಟೇಬಲ್ ಅಲ್ಲೇನೆ, ಅಥವಾ ನಮ್ಗೆ ಯಾವಾಗ ಯಾವಾಗ ಒಂದೊಂದು ಸೀನ್ ಶೂಟ್ ಮಾಡಿ ಬಂದು ನೋಡಿದಾಗಿಂದನೂ ನಾನು ಒಬ್ಬ ವ್ಯಕ್ತಿ ಯಾವಾಗ ಹೇಳ್ತಿದ್ದೆ, ಈ ಸಿನಿಮಾ ಚೆನ್ನಾಗುತ್ತೆ, ಚೆನ್ನಾಗಾಗಲ್ಲ, ಹಿಟ್ಟು ಫ್ಲಾಪ್ ಅಂತ ನನಗೆ ಯಾವುದೂ ಗೊತ್ತಿಲ್ಲ. ಆದರೆ ಈ ಸಿನಿಮಾ ಮುಗಿಸ್ಕೊಂಡು ಜನ ಆಚೆ ಬಂದಾಗ ಯಾರು ಏನು ಬೈತಾರೋ ಏನು ಹೊಗಳ್ತಾರೋ ಗೊತ್ತಿಲ್ಲ, ನಿಮ್ಮೊಬ್ಬರ ಬಗ್ಗೆ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂದರು. ಅದು ಮಾಸ್ತಿ ಡೈಲಾಗ್ಸ್. ಮಾಸ್ತಿಯವರು ಕೂಡ ಫಸ್ಟ್ ಟೈಮ್ ದರ್ಶನ್ ಸರ್ ಸಿನಿಮಾಗೆ ಬರಿತಾ ಇದ್ರು. ಸೊ ಮಾಸ್ತಿಗೂ ತುಂಬಾ ಒಂದು ಎನರ್ಜಿ ಇತ್ತು, ನಾನು ದರ್ಶನ್ ಸರ್ ಸಿನಿಮಾ ತುಂಬಾ ಅದ್ಭುತವಾಗಿ ಬರೀಬೇಕು ಅಂತ ಹೇಳಿ ಅಂತ. ಸೊ ನಾನು ಜಡೇಶ್ ಅವರವ್ರಿಗೆ ಎಷ್ಟಾಗುತ್ತೆ ಅಷ್ಟು ಅವ್ರ ಹತ್ರ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಒಂದ್ ಪಾಯಿಂಟ್ ಆಫ್ ಟೈಮ್ ಸರ್ ಇದಕ್ಕಿಂತ ಇನ್ನೇನ್ ಸರ್ ಬರೆಯೋದು ನಾನು ಅಂತ ಹೇಳಕ್ಕೆ ಆ ಟೈಮ್ ಮಾಸ್ತಿ ಅವ್ರು ಬಂದ್ರು. ಅವ್ರನ್ನ ಮತ್ತೆ ಇನ್ಸ್ಪೈರ್ ಮಾಡಿದ ಒಂದೇ ಒಂದು ವ್ಯಕ್ತಿ ಅಂತಂದ್ರೆ ಅದು ದರ್ಶನ್ ಸರ್ ಅವರ ಹೆಸರು. ನಾವು ಬರೇ ಸರ್ ದರ್ಶನ್ ಸರ್ ಇದು ಇನ್ನೂ ಸಾಕಾಗಲ್ಲ ಸರ್, ದರ್ಶನ್ ಸರ್ ಇನ್ನ ಬೇಕು ಸರ್ ತಂದಿ ಅಂತ ಅಂದ್ರೆ ಅವರು ದಿ ಬೆಸ್ಟ್ ಈ ಸಿನಿಮಾಗೆ ಕೊಟ್ಟರು. ಥ್ಯಾಂಕ್ ಯು ಮಾಸ್ತಿ, ಥ್ಯಾಂಕ್ ಯು ಸೋ ಮಚ್.
ಇನ್ನ ಮಿಕ್ಕಿದಷ್ಟು ಜನ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಈ ಸಿನಿಮಾ ತುಂಬಾ ಈಸಿ ಇರಲಿಲ್ಲ. ಯಾಕಂತಂದ್ರೆ 70s ಬ್ಯಾಕ್ಡ್ರಾಪ್, 80s ಬ್ಯಾಕ್ಡ್ರಾಪ್ ತುಂಬಾ ಹೊಸ ಕತೆ. ನಾವ್ಯಾರು ಆ ಟೈಮ್ ಝೋನ್ ಅಲ್ಲೇ ಹುಟ್ಟಿದವರಂತಾರಲ್ವಾ, ನಾವ್ಯಾರು ಅದನ್ನ ನೋಡಿಲ್ಲ. ಸೊ ಪ್ರತಿಯೊಂದಕ್ಕೂ ಅದು ರಿಸರ್ಚ್ ಮಾಡಬೇಕಾಗಿತ್ತು. ಪ್ರತಿಯೊಂದು ಡಿಟೇಲಿಂಗ್, ಅವ್ರ ಕಡ್ಡಿಗಿರೋ ಮ್ಯಾಚ್ ಬಾಕ್ಸ್ ಇಂದ ಹಿಡಿದು ಹಾಕೋ ಸೆಟ್ ತನಕನು ಪ್ರತಿಯೊಂದು ನೋಡಬೇಕು. ಕಾಸ್ಟ್ಯೂಮ್ ಯಾವ್ದು, ಕಾಸ್ಟ್ಯೂಮ್ ಮೆಟೀರಿಯಲ್ ಯಾವ್ದು ಅಂದ್ರೆ ತುಂಬಾ ಜನಕ್ಕೆ ಅದು ಗೊತ್ತಾಗಲ್ಲ. ಬಟ್ ನಾವು ಬ್ಯಾಕ್ ಎಂಡ್ ವರ್ಕ್ ಮಾಡಿರೋದು ಹೆಂಗೆ ಅಂತಂದ್ರೆ, ಓಕೆ ಆ ಟೈಮಲ್ಲಿ ಏನ್ ಬಟ್ಟೆಗಳು ಯೂಸ್ ಮಾಡ್ತಿದ್ರು, ಅದು ಯಾವ ಮೆಟೀರಿಯಲ್ ಇರ್ಬೋದು, ಏನ್ ಪ್ರಾಪರ್ಟೀಸ್ ಯೂಸ್ ಆಗಿರ್ಬೋದು, ಎಲ್ಲಾನು ಪ್ರತಿಯೊಂದು ಅದು ಅರ್ಥ ಆಗುತ್ತೋ ಅರ್ಥ ಆಗುತ್ತೆ. ಬಟ್ ನಾವು ಕರೆಕ್ಟ್ ಆಗಿ ಮಾಡಬೇಕು, ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಬೇಕು ಅನ್ನೋದಕ್ಕೋಸ್ಕರ ನನ್ನ ಒಂದು ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದಕ್ಕೆ ಹಗಲು ರಾತ್ರಿ ಅಂತ ಕುತ್ಕೊಂಡು, ನಾವು ನಮಗೆ ಗೊತ್ತಿದ್ದಂಗೆ ಕನ್ನಡ ಸಿನಿಮಾಗಳು ಆ ಟೈಮ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು 80-100 ಸಿನಿಮಾಗಳು 70s ಬಂದಂತ ಸಿನಿಮಾಗಳು ನೋಡಿ ಮಾರ್ಕ್ ಮಾಡ್ಕೊಂಡು, ಓಕೆ ಈ ತರ ಮೆಟೀರಿಯಲ್ಸ್, ಈ ತರ ಪ್ರಾಪರ್ಟೀಸ್ ಅಂತೆಲ್ಲ ಮಾಡಿದ್ರು. ಸೊ ಇಟ್ ವಾಸ್ ನಾಟ್ ಅಟ್ ಆಲ್ ಈಸಿ ಜಾಬ್. ಸೊ ಅದು ಆ ಥರದ ಒಂದು ಅದ್ಭುತವಾದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನ ಹತ್ರ ಇತ್ತು. ಅದರಲ್ಲಿ ಒನ್ ಆಫ್ ದಿ ಮೇಜರ್ ಪುನೀತ್ ಅಂತ ಅಂದ್ಬಿಟ್ಟು, ಪುನೀತ್ ಆರ್ಯ ಅವರು. ಪುನೀತ್ ಆರ್ಯ ಅವರು ಹಿಂದೆ ಎಲ್ಲ ಸಾಂಗ್ಸ್ಗಳು ಬಂದಿದ್ರು, ಹಿಟ್ ಸಾಂಗ್ಸ್ಗಳು ಕೊಟ್ಟಿದ್ರು. ನಂದೆ ಗುರು ಶಿಷ್ಯ ಸಿನಿಮಾದಲ್ಲಿ ಆನೆ ಮಾಡಿ ಹೇಳ್ತೀನಿ ಸಾಂಗ್ ಬರ್ದಿದ್ರು, ಬಟ್ ಅವ್ರ ಈ ಸತಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರ್ತೀನಿ ಅಂತ. ಸೊ ಅವರು ಪ್ರೀತಿಯಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದರು. ಹಿಂದೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಕೂಡ ಸರ್ ನಾನು ಜೊತೆ ಟ್ರಾವೆಲ್ ಮಾಡ್ತೀನಿ, ದರ್ಶನ್ ಸರ್ ಪಿಕ್ಚರ್ ಮಾಡಬೇಕು ಅಂತ ಆಸೆ ಇದೆ ನನಗೆ ಅಂತ ಅಂದ್ಬಿಟ್ಟು ಅವರು ಒಳಗಡೆ ಬಂದರು. ಡೈರೆಕ್ಷನ್ ಆರ್ಟ್ ಡಿಪಾರ್ಟ್ಮೆಂಟ್ನ ಮೇಜರ್ ಹೆಡ್ ಮಾಡಿ ಲೀಡ್ ಮಾಡಿದ್ದು ಪುನೀತ್. ಆ್ಯಂಡ್ ಈ ಸಿನಿಮಾದ ತುಂಬ ಅತಿ ದೊಡ್ಡ ಹಿಟ್ ಆದಂಥ ರೈತರ ಸಾಂಗ್ನ ಬರೆದಿದ್ದು ಪುನೀತ್. ಬರುತ್ತೆ ನಿಮ್ ಇಂಟರ್ವೆಲ್ ಅಲ್ಲಿ ದರ್ಶನ್ ಸರ್ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಸಾಂಗ್ ತರ ಬರ್ತಾ ಇರುತ್ತೆ, ಅಥವಾ ಅವ್ರ ಫೈನಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಕೊಲೆ ಮಾಡ್ಬೇಕಾದ್ರೆ ಒಂದು ಸಾಂಗ್ ತರ, ಅದೆಲ್ಲ ಚಿಕ್ಕ 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 ಲಿರಿಕ್ಸ್ ಎಲ್ಲ ಫಿಲ್ಅಪ್ಸ್ ಇತ್ತು, ಅದೆಲ್ಲ ಪುನೀತ ಬರ್ಕೊಟ್ಟು. ಥ್ಯಾಂಕ್ ಯು ಪುನೀತ್. ಅಂಡ್ ಶ್ರೀಕಾಂತ್ ಅಂತ, ಇವನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದಿ ಮೇಜರ್. ನಮ್ಮ ಕತೆ ಬರೆಯಕ್ಕೆ ಶುರು ಮಾಡಿದಾಗಿಂದಾನು ಇನ್ನೂ ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಬಂದಿರಲಿಲ್ಲ. ನನ್ನ ಜೊತೆ ರಾಬರ್ಟ್ ಅಲ್ಲಿ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡಿದ್ದು. ಸೊ ಅಲ್ಲಿಂದ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದ. ತುಂಬಾ ಇವನು ಉತ್ತರ ಕರ್ನಾಟಕದ ಪ್ರತಿಭೆ, ಇವನು ರೈತನ ಮಗ. ಸೊ ಹಿಂಗಾಗುತ್ತೆ ಸರ್, ಹಿಂಗ್ ಮಾಡ್ಬೇಕು ಸರ್ ಅಂತ ಪ್ರತಿಯೊಂದು. ಸೊ ಏನಾಗ್ತಿತ್ತು, ಇಷ್ಟೆಲ್ಲ ಲೋಡ್ ಇದ್ರು ಕೂಡ ಇವರೆಲ್ಲ ನನ್ನ ಲೋಡ್ ನ ಕಮ್ಮಿ ಮಾಡಿದ್ರು ಅಂತಾರೆ. ಸೊ ಥ್ಯಾಂಕ್ ಯು ಶ್ರೀಕಾಂತ್. ಶರತ್ ಬಂದ್ಬಿಟ್ಟು ಸುಧಾಕರ್ ಅವರ ಅಸಿಸ್ಟೆಂಟ್. ಸೊ ಈ ಸಿನಿಮಾದ ಎಷ್ಟೊಂದು ಕಡೆ ನಾವು ಸೆಕೆಂಡ್ ಕ್ಯಾಮ್ರಾ ಯೂಸ್ ಮಾಡಿದೀವಿ, ಎರಡೆರಡು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿದ್ವಿ, ಅಥವಾ ಎಲ್ಲೊಂದು ಕಡೆ ಸೆಕೆಂಡ್ ಬ್ಲಾಕಿಂಗ್ಸ್ ಅಂತ ಮಾಡಬೇಕು ಅಂತಂದ್ರೆ ಈ ಸಿನಿಮಾದ ಸೆಕೆಂಡ್ ಕ್ಯಾಮರಾಮನ್ ಆಗಿ ಶರತ್ ವರ್ಕ್ ಮಾಡಿದ್ರು. ಇವನು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ, ಇವನು ನನಗೆ ರಾಬರ್ಟ್ ಟೈಮಿಂದ ಬಂದ. ಇವನು ಆಲ್ಮೋಸ್ಟ್ ಎಲ್ಲ ಪೋಸ್ಟ್ ಪ್ರೊಡಕ್ಷನ್, ಅದು VFX ಆಗಿರ್ಬೋದು ಅಥವಾ ಇನ್ನೊಂದಾಗಿರೋ ಮತ್ತೊಂದಾಗಿರ್ಬೋದು, ನಾವು ಡೇಟ್ ಅನೌನ್ಸ್ ಮಾಡ್ತೀವಿ 29 December ಅಂತ ಅಂದ್ಬಿಟ್ಟು. ನವೆಂಬರ್ 29 ಡೇಟ್ ರಿಲೀಸ್ ಅನೌನ್ಸ್ ಮಾಡ್ತೀವಿ. ತುಂಬಾ ಜನ ಡೌಟ್ ಇತ್ತು, ಏನಿದು ಒಂದು ತಿಂಗಳಲ್ಲಿ ಹೆಂಗ ಆಗುತ್ತೆ, ಒಂದು ತಿಂಗಳಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಂತ. ನಾನು ಒಂದೇ ನಂಬಿದ್ದು, ಒಂದು ತಿಂಗಳಲ್ಲಿ ಯಾಕಾಗಲ್ಲ, ನಾವೇ ಒಂದು ಟ್ರೆಂಡ್ ಸೆಟ್ ಮಾಡೋಣ, ಆಗಲ್ಲ ಅನ್ನೋದು ಏನು ಇರಲ್ಲ ಸಿನಿಮಾದಲ್ಲಿ, ನನಗೆ ನನ್ನ ತಂಡದ ಮೇಲೆ ನಂಬಿಕೆ ಇದೆ ಅಂತ ಅಂದ್ಬಿಟ್ಟು ಅಂತ. ಸೊ ಪೋಸ್ಟ್ ಪ್ರೊಡಕ್ಷನ್ ಇಡೀ, ಅದು CG ಆಗಿರ್ಬೋದು, ಫೈನಲ್ ಔಟ್ಪುಟ್ಸ್ ಆಗಿರ್ಬೋದು, ಇವತ್ತಿನ ತನಕ ಕಂಟೆಂಟ್ಸ್ ಏನೇ ಆಗ್ಬೇಕು ಅಂತಂದ್ರೆ, ನನಗೆ ತುಂಬಾ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ಮಹೇಶ್. ಈ ಸಮಸ್ತಿ ಹೈದರಾಬಾದಲ್ಲಿ ನಾನು, ಸುಧಾಕರ್, ಪ್ರಕಾಶ್ ಎಲ್ಲ ನಾವು ಡೇ ನೈಟ್ ವರ್ಕ್ ಮಾಡ್ತಿದ್ರೆ, ಐ ಥಿಂಕ್ ನಾವು ಮಧ್ಯದಲ್ಲಿ ಒಂದು 4-5 hours ಮಲಗ್ತಿದ್ದೇನೋ. ಇವನೊಬ್ಬನೇ ಹುಡುಗ 24 hours ಮಲಗಿದ ಕಂಟಿನ್ಯೂಸ್ 4 days 5 days ಅವ್ನು ಎದ್ದು ಕೂತ್ಕೊಂಡು ಕೆಲಸ ಮಾಡ್ತಾನೆ. ಫೈನಲಿ ಈ ಸಿನಿಮಾದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಇನ್ನೊಂದು ಮೇಜರ್ ಸ್ಟ್ರೆಂತ್ ನನಗೆ, ಅವನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿ ಹೋಗಲ್ಲ, ಆರ್ಟಿಸ್ಟ್ ಆಗಿ ಬಂದ ಅಂತ ನನ್ನ ಖುಷಿ ಪಟ್ಟ. ನನ್ನ ಫೇವರೇಟ್ ಚಂದು, ಅವ್ನು ಬಂದಿದ್ದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅವ್ನು ಎಲ್ಲಿಂದ ಬಂದಿದೆ ಅಂತ ನೋಡಿದ್ರೆ ನಾವು ಯೂಶುವಲ್ ಆಗಿ ಅವ್ನಿಗಿರೋಂತ ಸ್ಟ್ಯಾಂಡರ್ಡ್ಸ್ ಆಗಿರ್ಲಿ ಅಥವಾ ಅವ್ನ ಲೈಫ್ ಸ್ಟೈಲೇ ಬೇರೆ ಇದೆ. ಆದ್ರೆ ಅವ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದ ಅಂದ್ರೆ ಇವ್ರಿಗೆಲ್ಲ ಹೇಳಿದೆ ನಾನು, ಅವರು ಆರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಂಡ್ರು, ಇವನು ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೊಂಡ, ಇವ್ ಇನ್ನೊಂದು ನೋಡ್ಕೊಂಡ ಅಂತ ಅಂದ್ಬಿಟ್ಟು ಅಂತ. ಆದ್ರೆ ಅಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಇದೆ ಅಂತ ಮಾಡ್ತಿದ್ದ ಒಂದೇ ಒಂದು ವ್ಯಕ್ತಿ ಅಂತಂದ್ರೆ ಅದು ಅಷ್ಟು. ನಾವು ಮಾನಿಟರ್ಗಳು ಸಾರ್ ಬರಕ್ಕಿಂತ ಮುಂಚೆ ನಮಗೆ ಮಾನಿಟರ್ ಮಾಡಬೇಕು, ಎಲ್ಲ ಏನೇನಿದೆ ಅಂತೆಲ್ಲ ಮಾಡಬೇಕು ಅಂತಂದ್ರೆ ಅದಷ್ಟು ನಾನು ಚಂದೂನ್ ಇಟ್ಕೊಂಡೇ ಮಾಡ್ತಿದ್ದೆ. ಚಂದು ಅದು ಮಾಡೋದಂದ್ರೆ ಓಕೆ ಇದು ಕ್ಯಾಮ್ರಾ ವೈಸ್ ನಮ್ಗೆ ಎಲ್ಲಾರ್ಗು ಓಕೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅನ್ಕೊಂಡು ಮಾಡ್ತಿದ್ವಿ. ಅವನಿಗೊಂದು ಕಲಿಯೋ ಉತ್ಸಾಹ, ನಮಗೂ ಅದು ಹೆಲ್ಪ್ ಆಗ್ತಾ ಹೋಯ್ತು. ಅಂಡ್ ಬರೀ ಅಷ್ಟೇ ಅಂತಲ್ಲ, ಈಗ ನಾವು ಸೆಟ್ಟುಡ್ದು ಎಲ್ಲೋ ಇದೇನೋ
ಬೇಕು ಅಂತಂದ್ರೆ ಪಟ್ಟಂತ ಬರೋರು ಅಂದ್ರೆ ತುಂಬಾ ನಾನು ಅದನ್ನ ಎಕ್ಸಾಗ್ರೇಟ್ ಆಗಿ ಹೇಳ್ತಿಲ್ಲ, ಇದೇನೋ ಕ್ಲೀನ್ ಮಾಡ್ಬೇಕು ಅನ್ನೋ ಇದನ್ನ ಕಸಪರ್ಗೆ ತಗೊಂಡ್ಬಾರಂದ್ರೆ ಅಲ್ಲಿ ಕಸಪರ್ಗೆ ಕಾಣಿಸಿದ್ರೆ ಓಡೋ ಇವ್ನು ಎತ್ಕೊಂಬಂದ್ರೆ ಕ್ಲೀನ್ ಮಾಡೋದಂದ್ರೆ ಆರ್ಟಿಸ್ಟ್ ಆಗಿ ಫಸ್ಟ್ ಟೈಮ್ ಇವ್ನು ಕ್ಯಾಮ್ರಾ ಫೇಸ್ ಮಾಡಿದ್ದು ಅದು ನನ್ನ ಸಿನಿಮಾದಲ್ಲಿ ಅಂತ ಹೇಳ್ಕೊಳಕ್ಕೆ ನನಗೆ ಬಹಳ ಖುಷಿ ಆಗಿದೆ. ಎಷ್ಟೇ ವರ್ಷಗಳಾದ್ರೂ ಇವ್ನು ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ನಾಳೆ ಫಸ್ಟ್ ಪಿಕ್ಚರ್ ಯಾವ್ದು ಅಂತ ಹೇಳಿದ್ರೆ ಯಾವ ಡೈರೆಕ್ಟರ್ ಅಂತ ನನ್ನ ಹೆಸರು ಬರುತ್ತೆ ಅಂತ ರಾಜೇಶ್ ಅಂತ ನನ್ನ ಹುಡುಗ ನನ್ನ ಜೊತೆಗೆ ಎಲ್ಲದಕ್ಕೂ ನನ್ನ ಅಷ್ಟು ನನ್ನ ಸ್ಟ್ರೆಸ್ ಇದು ನನ್ನ ತಂಡ ಇದು ಬಿಟ್ಟು ಹಲವಾರು ಜನ ಇದ್ದಾರೆ ಇವತ್ತು ಬಂದಿಲ್ಲ. ಸೊ ಆದ್ರೂ ಕೂಡ ನಾನು ಹರಿ ಸರ್ ಆಗಿರ್ಬೋದು ಇಂಥ ಅದ್ಭುತ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಹರಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆರ್ಟ್ ಡೈರೆಕ್ಟರ್ ಗುಣ ಅವ್ರ ಆಗಿರ್ಬೋದು, ಫೈಟ್ ಮಾಸ್ಟರ್ಸ್, ಕೊರಿಯೋಗ್ರಾಫರ್ಸ್, ಇಬ್ರಿ ಒನ್ ಟೆಕ್ನಿಷಿಯನ್ ಆರ್ಟಿಸ್ಟ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಸ್ಟಿಲ್ ಇಬ್ಬರು ವ್ಯಕ್ತಿ ಇದು ಆಗೋದಕ್ಕೆ ಸಾಧ್ಯವಾಗಿದ್ದು ಎರಡೇ ವ್ಯಕ್ತಿ, ಒಂದು ರಾಕ್ ಲೈನ್ ಸರ್, ರಾಕ್ ಲೈನ್ ಪ್ರೊಡಕ್ಷನ್ಸ್ ಅವರು ಈ ತರದ ಒಂದು ಕಥೆನ ಒಪ್ಪಿ ಓಕೆ ಈ ಸಿನಿಮಾ ನಾವು ಮಾಡೋಣ, ನೀನ್ ಏನ್ ಬೇಕು ಹೇಳಮ್ಮ, ನೀನ್ ಏನ್ ಬೇಕು ಮಾಡಮ್ಮ ಅಂತ ಒಂದು ಧೈರ್ಯ ಕೊಟ್ಟಿದೆ ನನಗೆ ರಾಕ್ ಲೈನ್ ವೆಂಕಟೇಶ್ ಸರ್. ಸೊ ಅವ್ರಿಗೊಂದು ನಾನು ಥ್ಯಾಂಕ್ಸ್ ಹೇಳಕ್ಕೆ ತುಂಬಾ ಕಡೆ ಹೇಳಿದ್ದೀನಿ, ಬಟ್ ಇವತ್ತು ಹೇಳ್ತೀನಿ, ಈ ಸಿನಿಮಾ December 29 ರಿಲೀಸ್ ಆಗಿ ಹಿಟ್ ಆಗಿದ್ದ ಸಿನಿಮಾ ಇದು ಖಂಡಿತವಾಗ್ಲೂ ಅಲ್ಲ. ಈ ಸಿನಿಮಾ ಹಿಟ್ ಆಗಿದ್ದು ಯಾವತ್ತು ಅಂತಂದ್ರೆ 2020 ಅವತ್ತು ಗೌರಿ ಹಬ್ಬದ ದಿನ ದರ್ಶನ್ ಸರ್ ಈ ಕತೆ ಓಕೆ ಮಾಡಿದ್ರಲ್ಲ ಅವತ್ತು ಹಿಟ್ ಆಗಿದ್ದು. ಈ ಕತೆ ಇದಕ್ಕಿರೋ ಪೊಟೆನ್ಶಿಯಲ್ ನ ಅವ್ರು ಯೋಚನೆ ಮಾಡಿ ಅವ್ರು ಓಕೆ ಅಂತಂದಿದ್ದು ಅವ್ರ ಜಡ್ಜ್ಮೆಂಟ್ ಅದು. ಇಲ್ಲಾಂದ್ರೆ ನಮ್ಮ ಬಹುಶಃ ನಾನು ಜಡೇಶ್ ಇನ್ನೊಂದು ಯಾವ್ದೋ ಕಮರ್ಷಿಯಲ್ ಕತೆ ಮಾಡ್ತಿದ್ವೋ ಏನೋ. ಬಟ್ ಯಾವಾಗ ಅವರು ಇಲ್ಲ ಈ ಕತೆ ಮಾಡೋಣ ಚೆನ್ನಾಗಾಗುತ್ತೆ ಅಂತ ಧೈರ್ಯ ಕೊಟ್ರು ಅಲ್ಲಿಗೆ ಸಿನಿಮಾ ಹಿಟ್ ಆಗಿದ್ದು. ಇದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಎರಡು ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತ ನಮ್ಗಳಿಗೆ ಗೊತ್ತಿದೆ. ಅದಕ್ಕೆ ಕೊಟ್ಟಂತ ಪ್ರೀತಿ, ಅದ್ ಕೊಟ್ಟಂತ ಯಶಸ್ಸಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇರೋ ಪೊಟೆನ್ಶಿಯಲ್ಗೆ ಅವ್ನು ಇರೋ ಪೊಟೆನ್ಶಿಯಲ್ಗೆ 100% ಅವನವ್ರ ಮಾವನ ಹೆಸರನ್ನ 100% ಉಳಿಸ್ತಾನೆ. ಅದಕ್ಕಿಂತ ಸರ್ಗಾಗಿರ್ಲಿ ಅಥವಾ ನನಗಾಗಿರ್ಲಿ ಇವತ್ತು ನಮ್ಗೆ ಯಾರಾದ್ರೂ ನೀವು ದರ್ಶನ್ ಅವರಲ್ವಾ ಅಥವಾ ತರುಣ್ ಅವರಲ್ವಾ ಅನ್ನೋದಕ್ಕಿಂತ ನಾನು ನೀವು ಕೂಲ್ದೀಪ್ ಶ್ರೀನಿವಾಸ್ ಅವ್ರ ಮಗ ಅಲ್ವಾ, ಸುಧೀರ್ ಅವ್ರ ಮಗ ಅಲ್ವಾ ಅಂದಾಗ ನಮ್ಗೊಂದು ಹೆಮ್ಮೆ ಸಿಗುತ್ತೆ. ದರ್ಶನ್ ಅವ್ರ ಅಳಿಯ ಅಲ್ವಾ ಅಂತ ಅಂದಾಗ ಒಂದ್ ನಾಳೆಯಿಂದ ಅವ್ರಿಗೊಂದು ಕಿಕ್ ಸಿಗುತ್ತೆ 100%. ಅದನ್ನ ಉಳಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸೊ ಲೆಟ್ ಹಿಮ್ ಬಿ ದಿ ಚಾಲೆಂಜಿಂಗ್ ಪ್ರಿನ್ಸ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಇಡೀ ಟೀಮ್ಗೆ. ಅಗೇನ್ ನಾನು ಫೈನಲಿ ಈ ಸಿನಿಮಾ ಅದೇ 30 days ಟೆಕ್ನಿಕಲಿ ಹೆಂಗೆ ಸಿನಿಮಾ ರೆಡಿ ಆಗುತ್ತೆ ಅನ್ನೋ ನಮ್ಗೆ ಚಾಲೆಂಜ್ ಇತ್ತು. ಆದ್ರೆ ಪ್ರತಿಯೊಬ್ರು ಕೇಳ್ತೀವಿ 30 days ಅಲ್ಲಿ ಪ್ರಮೋಷನ್ ಹೆಂಗ್ ಮಾಡ್ತೀರಾ, ಪ್ರಮೋಷನ್ ಹೆಂಗ್ ಮಾಡ್ಕೊಂಡ್ ಬರ್ತೀರಾ, 30 ರೀಚ್ ಆಗುತ್ತಾ ಅಂತ ಅನ್ಬೋದು ಅಂತ ನನಗೆ ಇದು ಒಂದೇ ನಂಬಿಕೆ. ದರ್ಶನ್ ಸರ್ ಫ್ಯಾನ್ಸ್ ದಿನ ಮುಂಚೆ ಅನೌನ್ಸ್ ಮಾಡಿ ಬಂದ್ರು ಆ ಥಿಯೇಟರ್ ಫುಲ್ ಆಗುತ್ತೆ ಅನ್ನೋ ಗ್ಯಾರಂಟಿ ನನಗಿತ್ತು. ಹಾಗಾಗಿ ಆ ಧೈರ್ಯದ ಮೇಲೆ ನಾವು ಬಂದ್ವಿ. ಅದಕ್ಕೆ ಅಷ್ಟು ಜನ ಫ್ಯಾನ್ಸ್ ಎಂಟೈರ್ ಕರ್ನಾಟಕ ಇದಕ್ಕೆ ದೊಡ್ಡ ವೆಲ್ಕಮ್ ಮಾಡಿದ್ರೆ. ಸೊ ಒನ್ಸ್ ಅಗೇನ್